ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ರಿಗೂ ಒಂಚೂರು ನಾನು ನರ್ವಸ್ ಆಗ್ಬಿಟ್ಟಿದ್ದೀನಿ, ಯಾಕಂದ್ರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ, ಅಲ್ಲಿಂದ ನನಗೆ ಒಂದ್ ಸ್ವಲ್ಪ ಭಯ ಆಯ್ತು. ಥ್ಯಾಂಕ್ ಯು ನವರಸನ್ ಸರ್. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಮತ್ತೆ ಎಲ್ಲ ಕೊಪ್ಪ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ. ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ. ಫಸ್ಟು ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ ಅವರು. ಸೊ ಅವರೆಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಾವು ತುಂಬಾ ಮಾತಾಡಬಾರ್ದು, ಯಾಕಂದ್ರೆ ಇವತ್ತು ಸ್ಟಾರ್ ಇವರೇ ಮಾತಾಡಬೇಕು ಹೆಚ್ಚಾಗಿ. ಹಾಗೆ ಚೈತನ್ಯ ಸರ್ ಅವ್ರಿಗೂ ಧನ್ಯವಾದಗಳು. ನನ್ನ 25ನೇ ಸಿನಿಮಾ, ಅವರ 10ನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡಷ್ಟು ಮತ್ತಷ್ಟು ಬಲ ನೀಡಕ್ಕೆ ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೆ ಧನ್ಯವಾದಗಳು. ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದಾರೆ ಬೀಟ್, ನಮ್ಮ ಗಿರೀಶ್ ಸಾಹೇಬ್ರು, ಎಪ್ಲೆಕ್ಸ್ ಅವರು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ನವೀನ್ ರೆಡ್ಡಿ ಅವರು, ಮಹಾದೇವ ಸಿನಿಮಾ ಡೈರೆಕ್ಟರು, ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ, ಅವ್ರ ಕುಟುಂಬದವರು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಚನ್ನಪಟ್ಟಣ ಫ್ರೆಂಡ್ಸ್, ಪದ್ಮಮ್ಮ ಫ್ರೆಂಡ್ಸ್, ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತು ಈ ವಿಟಿನ ಇಷ್ಟು ನಮಗೆ ನಾವು ಯಾವ ಒಂದು ವೇದಿಕೆ ಮೇಲೂ ಹೇಳ್ತಿರ್ಲಿಲ್ಲ. ಈ ಒಂದು ವೇದಿಕೆ ಮೇಲೆ ನಿಜವಾಗ್ಲೂ ಹೇಳಬೇಕು, ನಮ್ಮ ಸಿನಿಕಟ್ಸ್ ಆಕಾಶ್ ಆಗ್ಲಿ ಅಥವಾ ನಮ್ಮ ಕುಮಾರ್ ಅವರಾಗ್ಲಿ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳಪ್ಪ. ಯಾಕಂದ್ರೆ ಎಷ್ಟೊಂದ್ಸಲ ನಮ್ಮಲ್ಲಿ ಚೇಂಜಸ್ ಆದ್ರೂ ಮೂರು ಗಂಟೆ ಬೆಳಗಿನ ಜಾವ 3 ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿ ಅವತ್ತೇನೇ ಫೋಟೋ ಇವತ್ತೇನೇ ನೋಡಿದ್ರು ಅವರಿಂದನೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಆ್ಯಂಡ್ ಹೆಚ್ಚಾಗಿ ನಮ್ಮ ಕಿರಣ, ಯಾವಾಗ್ಲೂ ಹೇಳ್ತಿರ್ತೀನಿ, ಪಾಪ ಅವನು ಆ ಹುಡುಗ ಏನ್ ಬರ್ಬೇಕು ಏನು ಎಲ್ಲ ಒಂದು ಅವನು ಬಹಳಷ್ಟು ಕಷ್ಟಪಟ್ಟಿದ್ದೇನೆ. ಹಾಗೂ ಎಲ್ಲ ನಮ್ಮ ಹುಡುಗರು ವ್ಯಕ್ತಿ ಆಗ್ಲಿ, ಅಂಡ್ ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಅಂಡ್ ಚೇತನ್ಯ ಸರ್ ಅವರ ತಂದೆಯವರು ಹಾಗೂ ತಾಯಿಯವರು, ಅವರು ಶ್ರೀಮತಿ ಅವರು ಬಂದಿದ್ದಾರೆ, ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಅಂಡ್ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಮಹೇಶ್ ಅವರು, ಮಹೇಶ್ ಅವರಲ್ಲಿದ್ದಾರೆ, ಥ್ಯಾಂಕ್ ಯು ಮಹೇಶ್ ಸರ್, ಬಿಕಾಸ್ ಎಲ್ಲ ಒಂದು ಇದರಲ್ಲೂ ನೋಡ್ತಿರ್ತೀರ, ಅವರು ಒಂದು ಡೈರೆಕ್ಟರ್ ಆದ್ರೂ ಪಾಪ ಅವರು ಬಂದು ಒಂದಿಷ್ಟು ಪಿ ಆರ್ ಕೆಲಸಗಳು ನಮಗೋಸ್ಕರ ಮಾಡಿಕೊಟ್ಟು, ಒಂದು ಫ್ರೆಂಡ್ಶಿಪ್ಗೋಸ್ಕರ ಮಾಡಿಕೊಟ್ರು. ಸೊ ಅವ್ರಿಗೂ ಧನ್ಯವಾದಗಳು. ಅಂಡ್ ಕಾವ್ಯ, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಹಾಗಾಗಿ ನೆಕ್ಸ್ಟ್ ವೇದಿಕೆ ಇನ್ನೊಂದು ದೊಡ್ಡ ವೇದಿಕೆ ಮೇಲೆ ನಾವು ಮಾತಾಡ್ತೀವಿ. ಅಂಡ್ ಇನ್ನೊಂದು ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕು, ಬಹಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳಬಹುದು. ನಮ್ಮಲ್ಲಿ ಆಕ್ಚುಲಿ ನೋಡ್ಬೇಕು ಅಂದ್ರೆ ನಮ್ಮಲ್ಲಿ ಇವರ ಒಂದು ಸಂಗೀತ, ಇವರ ಕೆಲಸನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲದೆ ಬಹಳಷ್ಟು ಜನ ಇವ್ರ ಫೇಸ್ ನೋಡಿರಲ್ಲ, ಬಟ್ ಒಡಚೆನ್ನ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ, ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರು ಒಂದು ಶಾರ್ಟ್ಸ್ ಅಲ್ಲಾಗ್ಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ ಗಳ ಬಗ್ಗೆ ಮಾತಾಡಿದ್ರು ಇವರ ಒಂದು ಒಡಚೆನ್ನ ಇದೊಂದು ಏನು ಮ್ಯೂಸಿಕ್ ನೋಡಿದ್ರಿ. ಸೊ ಪ್ಲೇ ಮಾಡಿ.